ರಾಜ್ಯದಲ್ಲಿ ಕೊರೋನಾ ಅಂತಕ್ಕಂಥದ್ದು ಬ್ರೇಕ್ ಫೇಲ್ ಆಗಿದೆ. ಇದಕ್ಕೆ ಸರ್ಕಾರನೂ ಕಾರಣ, ಜನಸಾಮಾನ್ಯರು ಇನ್ನೂ ಕಾರಣ. ಯಾಕೆ ಅಂತಂದರೆ ಸರ್ಕಾರದ ನಿರ್ಬಂಧಗಳನ್ನೆಲ್ಲ ಮೀರಿ ಜನ ಬೇಕಾಬಿಟ್ಟಿಯಾಗಿ ಓಡಾಡ್ತಾ ಇದ್ದಾರೆ, ಸ್ವೇಚ್ಛಾಚಾರಿಗಳಂತೆ ವರ್ತಿಸ್ತಾ ಇದ್ದಾರೆ. ಹಾಗಾಗಿ ಒಬ್ಬರಿಂದ ಒಬ್ಬರಿಗೆ ಟ್ರಾನ್ಸ್ಮಿಷನ್ ಜಾಸ್ತಿ ಆಗ್ತಾ ಇದೆ. ಸರ್ಕಾರ ಮಾತ್ರ ಇನ್ನೂ ಲಾಕ್ಡೌನ್ ವಿಚಾರದ ಬಗ್ಗೆ ಯಾವುದೇ ತೀರ್ಮಾನ ತಗೊಳ್ಳದೆ ಇರತಕ್ಕಂಥದ್ದು, ಲಾಕ್ಡೌನ್ ಬೇಕು 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 ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಖ್ಯಾತ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಜಗದೀಶ್ ಹಿರೇಮಠ್ ಅವ್ರ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಡಾಕ್ಟರ್ ನಮಸ್ತೆ, ನಾನು ಅರವಿಂದ್ ಮಾತಾಡ್ತಾ ಇದ್ದೀನಿ, ಕೇಳಿಸ್ತಾ ಇದೆ ನನ್ನ ವಾಯ್ಸ್? ನಮಸ್ಕಾರ. ನಮಸ್ಕಾರ ಅರವಿಂದ್. ಡಾಕ್ಟರ್ ಡಾಕ್ಟರ್ ಏನ್ ನಮ್ಮ ರಾಜ್ಯದ ಕತೆ ಅಂತ, ನಿನ್ನೆ 50,000 ಪ್ಲಸ್ ಕೇಸಸ್, ಬೆಂಗಳೂರಿನಲ್ಲಿ 23,000 ದಾಟಿದೆ, ಏನ್ ಅನ್ನಿಸ್ತಾ ಇದೆ ಈ ಸಂದರ್ಭದಲ್ಲಿ ತಮಗೆ, ಇದು ಹೀಗೆ ಮುಂದುವರಿಯುತ್ತಾ ಅಂತ? ಇದು ಸ್ವಲ್ಪ ದಿನ ಹೀಗೆ ಮುಂದುವರಿಯುತ್ತೆ. ನಾವು ಪ್ರಾಬಬ್ಲಿ ಮೇ ಮಧ್ಯದಲ್ಲಿ ಅರೌಂಡ್ 15-20 ರೀಜನ್ ಅಲ್ಲಿ 1,00,000 ಟಚ್ ಮಾಡಿ ಆಮೇಲೆ ಅದು ಕೆಳಗೆ ಹೋಗ್ಲಿಕ್ಕೆ ಶುರು ಆಗುತ್ತೆ. ಈ 50,000 ಜನ ಏನಿದ್ದಾರೆ ಇದರಲ್ಲಿ, ನನ್ನ ಪ್ರಕಾರ 15-20,000 ಜನ ಬೆಂಗಳೂರಿನವರು, ಊರುಗಳಿಗೆ ವಾಪಸ್ ಹೋದವರು. ಹೌದೌದೌದು. ಸೊ ಇವರು ಅಲ್ಲಿ ಹೋಗಿ ಅಲ್ಲೆಲ್ಲ ಹರಡಿಸ್ಬಿಟ್ಟಿದ್ದಾರೆ. ನಾವು ಸ್ಟೇ ಪುಟ್ ಅಂತ ಹೇಳ್ಬೇಕಿತ್ತು, ಊರುಗಳಿಗೆ ವಾಪಸ್ ಹೋಗ್ಬೇಡಿ ಅಂತ ಹೇಳ್ಬೇಕಿತ್ತು. ಈ ಹಳ್ಳಿಗಳಿಗೆಲ್ಲ ವಾಪಸ್ ಹೋಗಿ ತುಂಬಾನೇ ತೊಂದರೆ ಮಾಡ್ತಾ ಇದ್ದಾರೆ. ಸ್ವಲ್ಪ ಓದಲ್ಲೂ ಸಹ ಇವರುಗಳು ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ. ಈ ನಾನು ನೋಡ್ತಾನೆ ಇದ್ದೀನಿ, ಕೇರಳದಿಂದ ಒಂದು 3 ಜನ ವಾಪಸ್ ಬಂದವರು, HP ಕಂಪನಿನಲ್ಲಿ ಆಲ್ಮೋಸ್ಟ್ 25 ಜನ ಕಾಣಿಸ್ಬಿಟ್ಟಿದ್ದಾರೆ. ಸೊ ಇದನ್ನ ಅವರು ವಿದ್ಯಾವಂತರ ಈ ರೀತಿ ಮಾಡುವಾಗ ಇನ್ನು ಹಳ್ಳಿಯಲ್ಲಿ ಯಾವ ರೀತಿ ಅನ್ನೋ ಯೋಚನೆ ನನಗೆ ಕಾಡ್ಲಿಕ್ಕೆ ಶುರು ಮಾಡಿದೆ. ಇವರೆಲ್ಲ ವಿದ್ಯಾವಂತರು, ಓದ್ದವರು, ಇಂಜಿನಿಯರ್ಗಳು, HP ಅಂತ ಕಂಪನಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇವರು. ಇವರು ವಾಪಸ್ ಬಂದು ಇಲ್ಲಿರೋರಲ್ಲೇ, ಬೆಂಗಳೂರಲ್ಲೇ ಒಂದು 25-30 ಜನಕ್ಕೆ ಹರಡ್ಬಿಟ್ಟಿದ್ದಾರೆ. ಇವರುಗಳು ಸೇಫ್ ಆಗಿದ್ದಾರೆ, ಬಟ್ ಹೋಗುವಾಗ ಮಾಸ್ಕ್ ಹಾಕೋದಿಲ್ಲ, ಇವ್ರನ್ನ ಹೊರಗೆ ಕಂಟೈನ್ಮೆಂಟ್ ಝೋನ್ ಮಾಡ್ಕೊಳ್ಳೋದಿಲ್ಲ. ಎಲ್ಲದಕ್ಕೂ ಸರ್ಕಾರನೇ ಬಂದ್ ಮಾಡ್ಬೇಕು ಅಂತ ಕೇಳೋದು ತುಂಬಾ ತಪ್ಪು. ಇವರು ವಿದ್ಯಾವಂತರಲ್ವಾ, ಬುದ್ಧಿ ಇಲ್ವಾ ಇವ್ರಿಗೆ, ಯಾಕೆ ರೀತಿ ಮಾಡ್ತಾ ಇದಾರೆ ಅಂತಾನೆ ಯೋಚನೆ ಆಗುತ್ತೆ ನನಗೆ. ಡಾಕ್ಟರ್, ಕೆಲವರು ಪಾಸಿಟಿವ್ ಬಂದಿರತಕ್ಕಂಥವ್ರು ಮಾತಾಡ್ತಾರೆ ಏನಂದ್ರೆ, ನಾನು ಹೊರಗಡೆ ಹೋಗಿದ್ದೆ ನಿಜ, ಬಟ್ ಎಲ್ಲೂ ಮಾಸ್ಕ್ ತೆಗೆದಿಲ್ಲ, ಮಾಸ್ಕ್ ಅನ್ನ ಒಂಚೂರು ಬಿಚ್ಚಿಲ್ಲ, ತುಂಬಾ ಕೇರ್ಫುಲ್ ಆಗಿದ್ದೀನಿ, ಮನೆಗೆ ಬಂದ ತಕ್ಷಣ ಹ್ಯಾಂಡ್ ವಾಶ್ ಮಾಡ್ಕೋತೀನಿ ಅಕಸ್ಮಾತ್ ಹೊರಗಡೆ ಹೋದ್ರೆ, ಹಾಗಿದ್ರು ನಾನು ಪಾಸಿಟಿವ್ ಬಂತು ಅಂತಾರೆ, ಇದು ಹೆಂಗ್ ಸಾಧ್ಯ ಆಗುತ್ತೆ ಅಂತ ಡಾಕ್ಟರ್? ಈ ಸಲ ಬಂದಿರುವಂತ ವೈರಸ್ ಏರೋಸೋಲ್ ಸ್ಪ್ರೆಡ್ ಖಂಡಿತವಾಗ್ಲೂ ಇದೆ, ಇದರಲ್ಲಿ ಎರಡು ಮಾತೇ ಇಲ್ಲ. ಏರೋಸೋಲ್ ಸ್ಪ್ರೆಡ್ ಇರುವಾಗ ನೀವು ಪ್ರತಿನಿತ್ಯ ಪ್ರತಿಯೊಂದು ಕಡೆನೂ ಮಾಸ್ಕ್ ಹಾಕಿರೋದು ಒಳ್ಳೆಯದು. ಈಗ ನೀವೆಲ್ಲೋ ಒಂದ್ ಕಡೆ ಕಾಫಿ ಕುಡಿಲಿಕ್ಕೆ ಹೋಗ್ತೀರಾ, ಕಾಫಿ ಕುಡಿಲಿಕ್ಕೆ ಹೋದಾಗ ಮಾಸ್ಕ್ ತೆಗಿತೀರಾ? ಇಲ್ಲ ಬ್ರೇಕ್ಫಾಸ್ಟ್ ಎಲ್ಲೋ ಒಂದ್ ಕಡೆ, ಸರ್ಕಾರ ಆ ನಿಟ್ಟಿನಲ್ಲಿ ಎಲ್ಲೂ ಯಾವುದೇ ಜಾಗದಲ್ಲೂ ಹೋಟೆಲ್ಗಳನ್ನ ವರ್ಕ್ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ದಟ್ಸ್ ಎ ವೆರಿ ಗುಡ್ ಡಿಸಿಷನ್ ಟೇಕನ್. ಬಟ್ ಆದ್ರೂ ಸಹ ಕೆಲವು ಸುಮಾರು ಕಡೆ ನೀವು ನೋಡ್ಬೋದು, ಚಿಕ್ಕ ಚಿಕ್ಕ ಟೀ ಅಂಗಡಿಗಳ ಸುತ್ತಲೂ ಈಗ್ಲೂ 3-4 ಜನ ನಿಂತಿರ್ತಾರೆ, ಕುಡಿತಾ ಇರ್ತಾರೆ. ಸೊ ಸಿ, ಏರೋಸೋಲ್ ಸ್ಪ್ರೆಡ್ ಇರುವಾಗ ಇದು ಸ್ಪ್ರೆಡ್ ಆಗುತ್ತೆ. ಇವರು ಎಷ್ಟು ಹುಷಾರಾಗಿರ್ತಾರೆ ಅಷ್ಟು ಒಳ್ಳೇದು. ಪೀಪಲ್ ನೀಡ್ ಟು ಬಿ ಕೇರ್ಫುಲ್. ಇದು ನಿಜವಾಗ್ಲೂ ತುಂಬಾನೇ ತೊಂದರೆ ಕೊಡ್ತಾ ಇದೆ. ಅಂಡ್ ಎಲ್ಲದಕ್ಕೂ ನಾವು ಎಷ್ಟು ಆಗುತ್ತೆ ಅಷ್ಟು ಸೇಫ್ಟಿನಲ್ಲಿ ಇಟ್ಕೊಳ್ಳೋದು ಒಳ್ಳೇದು. ಇನ್ಫ್ಯಾಕ್ಟ್ ಐ ಅಡ್ವೈಸ್ ಡಬಲ್ ಮಾಸ್ಕಿಂಗ್ ಫಾರ್ ಹಾಲ್. ಇದುವರೆಗೂ ನಾವು ವೈದ್ಯಕೀಯ ಸಿಬ್ಬಂದಿ ಮತ್ತು ಫ್ರಂಟ್ ಲೈನರ್ಸ್ಗೆ ಮಾತ್ರ ಡಬಲ್ ಮಾಸ್ಕ್ ಹಾಕೊಳ್ಳಿ ಅಂತ ಹೇಳ್ತಾ ಇದ್ವಿ. ಬಟ್ ಈ ರೀತಿ ಸ್ಪ್ರೆಡ್ ಆಗ್ತಾ ಇರೋದು ನೋಡಿದ್ರೆ, ಮೈ ಸಜೆಷನ್ ಇಸ್ ಎವ್ರಿಬಡಿ ಶುಡ್ ಗೋ ಫಾರ್ ಡಬಲ್ ಮಾಸ್ಕಿಂಗ್ ಅಂತ. ಡಾಕ್ಟರ್, ಕೆಲವರಿಗೆ RT-PCR ಮಾಡಿಸಿದ್ರು ಕೂಡ ಅವ್ರಿಗೆ ಪಾಸಿಟಿವ್ ಕಾಣಿಸ್ಕೋತಾ ಇಲ್ಲ, ಸ್ಕ್ಯಾನ್ ಮಾಡಿದಾಗ ಗೊತ್ತಾಗುತ್ತೆ ಅವರಿಗೆ ಲಂಗ್ ಇನ್ಫೆಕ್ಷನ್ ಆಗಿದೆ, ಇದು ಬಿಕಾಸ್ ಆಫ್ ಕೋವಿಡ್ ಅಂತ. ಸೊ ಆ ಥರದ ನಂಬರ್ಗಳನ್ನ ನಾವು ಆ್ಯಡ್ ಮಾಡೋಕೆ ಹೋದ್ರೆ, ಈಗ ಬೆಂಗಳೂರಿನಲ್ಲಿ 23,000 ಅಲ್ಲ, 30,000 ಕ್ರಾಸ್ ಆಗ್ಬಿಟ್ಟಿದ್ಯಾ ಅಂತ. ಇದು ಇಫ್ ಯು ಲುಕ್ ಅಟ್ ದ ನಂಬರ್ಸ್ ಆಕ್ಚುಲಿ, ಅಂಡ್ ಲಕ್ಷಣರಹಿತ ಕೋವಿಡ್ ನಿಜವಾಗ್ಲೂ 80-90% ಇರೋದ್ರಿಂದ ನನ್ನ ಪ್ರಕಾರ ದಿಸ್ ಇಸ್ ಈಸಿಲಿ ಬೆಂಗಳೂರಿನಲ್ಲಿ ಈಗ ನನ್ನ ಪ್ರಕಾರ ಒಂದು 50-60,000 ಡೈಲಿ ಇನ್ಕ್ರೀಸ್ ಆಗ್ತಾ ಇದೆ. ಆದರೆ ಲಕ್ಷಣರಹಿತ ಕೋವಿಡ್ ಸ್ವಲ್ಪ ತೊಂದರೆ ಮಾಡ್ತಾ ಇದೆ. ಈ ಲಕ್ಷಣರಹಿತ ಕೋವಿಡ್ ಇಂದ ಜನ ಆರಾಮಾಗಿದ್ದಾರೆ ಎಷ್ಟೊಂದು ಜನ, ಎಸ್ಪೆಷಲಿ ಚಿಕ್ಕ ವಯಸ್ಸಿನವರು, 30-35 ವರ್ಷಕ್ಕಿಂತ ಚಿಕ್ಕ ವಯಸ್ಸಿನವರು ಲಕ್ಷಣರಹಿತ ಕೋವಿಡ್ ತುಂಬಾನೇ ಇದೆ ಇವರಲ್ಲಿ.
ಇವು ಒಬ್ರಿಗೊಬ್ರು ಹರಡ್ತಾ ಇದ್ದಾರೆ. ಸಿ ಜನತಾ ಕರ್ಫ್ಯೂ ಅಂತ ಮಾಡಿದ್ದೆ ಅದಕ್ಕೋಸ್ಕರ. ಈ ಲಕ್ಷಣರಹಿತ ಕೋವಿಡ್ ಇದೆ, ಜನರು ಎಲ್ಲರೂ ಹುಷಾರಾಗಿರಿ. ಇದೊಂದು ವ್ಯಾಕ್ಸಿನೇಷನ್ ಆದಷ್ಟು ಒಂದು 60-70% ಜನರಿಗೆ ಮುಟ್ಟೋವರೆಗೂ ಸ್ವಲ್ಪ ನಾವೆಲ್ಲ ಹುಷಾರಾಗಿರೋಣ ಅಂತಾನೆ ಜನತಾ ಕರ್ಫ್ಯೂ ಮಾಡಿದ್ದು. ಬಟ್ ಅದು ಆ ನಿಟ್ಟಿನಲ್ಲಿ ಹೆಚ್ಚಿನ ಯಶಸ್ಸು ಕಾಣಿಸ್ತಾ ಇಲ್ಲ. ಈಗ ಒಂದು 50,000 ಕೇಸ್ ನಿನ್ನೆ ದಾಖಲಾಗಿದೆ. ಈ 50,000ದಲ್ಲಿ 23,000 ಸರ್ಕಾರದ ಪ್ರಕಾರನೇ ಬೆಂಗಳೂರು ಅಂತ, ಆದರೆ ಇನ್ನು 27-28,000 ಬೇರೆ ಕಡೆ. ಅಂದರೆ ನೀವು ಆಗಲೇ ಹೇಳಿದಂತೆ ಈಗಾಗಲೇ ಗ್ರಾಮೀಣ ಭಾಗದಲ್ಲಿ ಹಳ್ಳಿಗಳಿಗೆ ಹಬ್ಬಿಟ್ಟಿದೆ. ಈಗ ಬೆಂಗಳೂರಿನಲ್ಲಿ ನಂಬರ್ ಬರೋದಕ್ಕೂ ಹಳ್ಳಿಗಳಲ್ಲಿ ನಂಬರ್ ಬರೋದಕ್ಕೂ ವ್ಯತ್ಯಾಸ ಇದೆ. ಯಾಕೆಂದರೆ ಹಳ್ಳಿಯಲ್ಲಿ ಜನ ಸಮುದಾಯದಲ್ಲಿ ಬದುಕ್ತಕ್ಕಂಥವ್ರು ಮತ್ತು ಯಾವುದೇ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸದೇ ಇರತಕ್ಕಂಥವ್ರು ತುಂಬ ಕಡೆ ಅಯ್ಯೋ ಮನೇಲೆ ಇದ್ಬಿಡೋಣ ಅಂತ ಇದ್ಬಿಡ್ತಾರೆ. ಇದು ಕೂಡ ಒಂದು ಡೇಂಜರ್ ಅಲಾರಾಮ್ ಅಂತ ಹೇಳ್ತೀರಾ ಡಾಕ್ಟರ್? ಖಂಡಿತ ಖಂಡಿತ, ನನಗೆ ಅದಕ್ಕೆ ಭಯ ಆಗ್ತಾ ಇರೋದು. ಯಾಕಂದ್ರೆ ನಾನು ಹಳ್ಳಿನಲ್ಲಿ ಹುಟ್ಟು ಬೆಳೆದವನು, ನಮ್ಗೆ ಗೊತ್ತಿದೆ ನಮ್ಮ ಪಾಡಿಗೆ ನಾವಿದ್ದೀವಿ ನಮ್ಗೇನಾಗುತ್ತೆ ಅಂತ ತುಂಬಾ ಜನ ಯೋಚನೆ ಮಾಡ್ತಾರೆ. ಇದು ತಪ್ಪು. ಆಕ್ಚುಲಿ ಬೆಂಗಳೂರಿಂದ ಎಷ್ಟೊಂದು ಜನ ವಾಪಸ್ ಹೋಗಿದ್ದಾರೆ, ನಮ್ದು ಒಂದು ರಿಮೋಟ್ ಹಳ್ಳಿ ಅಲ್ಲಿಗೂ ಸಹ ಜನ ಬೆಂಗಳೂರಿಂದ ವಾಪಸ್ ಹೋಗಿದ್ದಾರೆ. ಸೊ ಇವು ಇಂಥವ್ರು ಇಲ್ಲಿಂದ ಅಲ್ಲಿಗೆ ತಗೊಂಡೋಗಿ ಹರಡ್ತಾ ಇದ್ದಾರೆ. ಇವರು ಅಲ್ಲೋದ್ಮೇಲೆ ನಾನು ಹಳ್ಳಿನಲ್ಲಿ ಇದ್ದೀನಿ ನನ್ಗೇನ್ ಬರುತ್ತೆ ಅಂತ ಆರಾಮಾಗಿ ಮಾಸ್ಕ್ ಹಾಕೊಳ್ದಂಗೆಲ್ಲ ಓಡಾಡ್ತಾ ಇದ್ದಾರೆ. ಜನ ತುಂಬಾ ತಪ್ಪು ಮಾಡ್ತಾ ಇದ್ದಾರೆ. ಇದನ್ನ ಪ್ರತಿ ಸಾರಿ ಎಲ್ರು ಇವ್ರ ಹಿಂದೆ ಪೊಲೀಸ್ನ ಬಿಟ್ಟು ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ. ಸ್ವಂತ ಎಚ್ಚರಿಕೆನಲ್ಲಿ ಜನ ಇರಬೇಕು, ಅಕ್ಕಪಕ್ಕದವ್ರು ಅವ್ರನ್ನ ಎಚ್ಚರಿಸ್ಬೇಕು, ರೀ ಮಾಸ್ಕ್ ಹಾಕೊಳ್ರಿ ಅಂತ ಹೇಳ್ಬೇಕು. ಎಸ್ಪೆಷಲಿ ಯಾರಾದ್ರೂ ನಿಮ್ಮ ಊರಿಗೆ ನಿಮ್ಮ ಹಳ್ಳಿಗೆ ನಿಮ್ಮ ಭಾಗಕ್ಕೆ ಬೆಂಗಳೂರಿಂದ ಬಂದಿದ್ರೆ ಅವರಿಗೆ ದಯಮಾಡಿ ಮಾಸ್ಕ್ ಇಲ್ದಂಗೆ ಹೊರಗಡೆ ಓಡಾಡ್ಲಿಕ್ಕೆ ಬಿಡಬೇಡಿ. ಅವ್ರ ಕೈ ಕುಲ್ಕೋದಾಗ್ಲಿ ಅಥವಾ ಅವ್ರ ಜೊತೆ ಹೆಚ್ಚಿನ ಒಡನಾಟ ಮಾಡೋದು ಹತ್ರದಲ್ಲಿ ಮಾಡಬೇಡಿ. ಇಫ್ ಯು ಹ್ಯಾವ್ ಟು ಡೂ, ಬೆಂಗಳೂರಿಂದ ಬಂದವರು ನಿಮ್ಮ ಹಳ್ಳಿಗೆ ಬಂದಿದ್ದಾರೆ ಅಂದ್ರೆ ಸ್ವಲ್ಪ ದೂರದಲ್ಲೇ ನಿಂತ್ಕೊಂಡು ಮಾತಾಡಿ, ಒಂದು 6 ಅಡಿ ದೂರ ಇರ್ಲಿ ಪರವಾಗಿಲ್ಲ, ಕಿವಿ ಕೇಳುತ್ತೆ ಎಲ್ಲರಿಗೂ. ಹೌದು. ಸೊ ಈ ಸೇಫ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಲೇಬೇಕು, ಎಸ್ಪೆಷಲಿ ಫ್ರಮ್ ದೋಸ್ ಹೂ ಹ್ಯಾವ್ ಕಮ್ ಫ್ರಮ್ ಬ್ಯಾಂಗ್ಳೂರ್ ಟು ವಿಲೇಜಸ್. ಓಕೆ, ಈಗ ಲಾಕ್ಡೌನ್ ಮಾತು ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ನಮ್ಮ ರಾಜ್ಯಕ್ಕೆ ಅಥವಾ ಬೆಂಗಳೂರಿಗೆ ಲಾಕ್ಡೌನ್ ಬೇಕು ಅಂತನ ಹೇಗೆ ಡಾಕ್ಟರ್? ಕಂಪ್ಲೀಟ್ ಲಾಕ್ಡೌನ್ ಇದು ಹೀಗೆ ಹರಡ್ತಾ ಇದ್ರೆ ಖಂಡಿತವಾಗೂ ಲಾಕ್ಡೌನ್ ಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ಅಬ್ಸರ್ವೇಷನ್ಸ್ ಮಾಡಾಗಿದೆ ಆಲ್ರೆಡಿ. ಲಾಕ್ಡೌನ್ ಯಾಕೆ ಬೇಕು ಅಂದ್ರೆ ವ್ಯವಸ್ಥೆ ಓವರ್ವೆಲ್ಮ್ ಆಗೋಗಿದೆ. ವ್ಯವಸ್ಥೆ ಈ ಪಾಸಿಟಿವ್ ಕೇಸಸ್ ನ ತಡ್ಕೊಳಕ್ ಆಗ್ತಾ ಇಲ್ಲ. ನಾವು ಲಾಕ್ಡೌನ್ ಯಾಕೆ ಬೇಡ ಅಂತ ಇದ್ವಿ ಅಂದ್ರೆ ಎಕನಾಮಿಕ್ ರೀಸನ್ಸ್ಗೆ ಬೇಡ ಅಂತ ಹೇಳ್ತಾ ಇದ್ವಿ. ಆದ್ರೆ ಈಗ ನಮ್ಮಲ್ಲಿ ಇರುವಂತ ಬೆಡ್ ಸ್ಟ್ರೆಂತ್, ನಮ್ಮಲ್ಲಿ ಇರುವಂತ ಡಾಕ್ಟರ್ಸ್ ದಾದಿಯರು ಇವ್ರನ್ನೆಲ್ಲ ಕನ್ಸಿಡರ್ ಮಾಡಿದ್ರೆ ಎಷ್ಟು ಜನಕ್ಕೆ ನಾವು ಕರೆಕ್ಟ್ ಆಗಿ ವ್ಯವಸ್ಥೆ ಮಾಡ್ಲಿಕ್ಕಾಗತ್ತೆ, ಎಷ್ಟು ಜನಕ್ಕೆ ನಾವು ಆರೋಗ್ಯ ಸಂರಕ್ಷಣೆ ನೀಡ್ಲಿಕ್ಕಾಗತ್ತೆ, ಹೆಲ್ತ್ ಕೇರ್ ಕೊಡ್ಲಿಕ್ಕಾಗತ್ತೆ ಅನ್ನೋದನ್ನ ಗಮನಿಸಿದ್ರೆ ಈ ಪರಿಸ್ಥಿತಿ ಇದೇ ರೀತಿ ಹೆಚ್ಚಾಗ್ತಾ ಹೋದ್ರೆ 50,000ದಿಂದ 1 ಲಕ್ಷ ಅಥವಾ 70,000 ಅಥವಾ 1.5 ಲಕ್ಷ ಗಾಡ್ ಫಾರ್ಬಿಡ್ ಆತರ ಆಗೋದ್ ಬೇಡ. ಅಕಸ್ಮಾತ್ ಆದ್ರೆ ಅದನ್ನ ತಡ್ಕೊಳ್ಳಕ್ಕೆ ವ್ಯವಸ್ಥೆ ಕೈಲಿ ಆಗೋದಿಲ್ಲ, ವ್ಯವಸ್ಥೆ ಇಲ್ಲ ನಮ್ಮ ಬಳಿ. ಅದಕ್ಕೋಸ್ಕರ ಲಾಕ್ಡೌನ್ ಬೇಕಾಗುತ್ತೆ. ಈ ಬಗ್ಗೆ ಸರ್ಕಾರ ಖಂಡಿತವಾಗೂ ಯೋಚನೆ ಮಾಡಬೇಕು. ನನಗ್ ಗೊತ್ತು ಇದ್ರ ಬಗ್ಗೆ ಹೆಚ್ಚಿನ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಅವರು ಎಲ್ಲರೂ ಕುತ್ಕೊಂಡು ಡಿಸೈಡ್ ಮಾಡಿರ್ತಾರೆ ಅಂತ. ಐ ಥಿಂಕ್ ದೇರ್ ವಿಲ್ ಬಿ ಎ ಪಾಯಿಂಟ್, ಒಂದು ಗೆರೆ ಎಳ್ದಿರ್ತಾರೆ, ಆ ಗೆರೆ ದಾಟದ ಮೇಲೆ ಖಂಡಿತವಾಗೂ ಲಾಕ್ಡೌನ್ ಬಂದೇ ಬರುತ್ತೆ. ಓಕೆ ಡಾಕ್ಟರ್ ಜಗದೀಶ್ ಹಿರೇಮಠ್, ಥ್ಯಾಂಕ್ ಯು. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ರಿ, ಸಾಕಷ್ಟು ವಿಚಾರ ತಿಳಿಸ್ಕೊಟ್ರಿ, ಧನ್ಯವಾದ ಡಾಕ್ಟರ್ ತಮಗೆ. ಸೊ ಇದು ಡಾಕ್ಟರ್ ಜಗದೀಶ್ ಹಿರೇಮಠ್ ಅವರ ಮಾತು. ಸರ್ಕಾರ ಯೋಚನೆ ಮಾಡ್ತಾ ಇದೆ, ಅನಿವಾರ್ಯ ಆಗುತ್ತೆ ಈ ನಂಬರ್. ಅವ್ರು ಹೇಳೋ ಪ್ರಕಾರ ರಾಜ್ಯ 1 ಲಕ್ಷ ರೀಚ್ ಆಗುತ್ತಂತೆ. 1 ಲಕ್ಷ ರೀಚ್ ಆದರೆ ಅದು ಪೀಕ್. ಈಗಾಗಲೇ 50,000ಕ್ಕೆ ಬಂದಿದ್ದೀವಿ, 1 ಲಕ್ಷ ರೀಚ್ ಆದರೆ ಅದು ಪೀಕ್. ಆ ನಂತರ ಅದು ಮೇ 15 ನಂತರ ಸ್ವಲ್ಪ ಡೌನ್ ಆಗೋದಕ್ಕೆ ಶುರುವಾಗುತ್ತೆ ಅಂತ.